ಪ್ರವೀಣ್ ಹತ್ಯೆ ಆಗಿತ್ತು ಆ ಹತ್ಯೆ ಖಂಡಿಸೋದಕ್ಕೋಸ್ಕರ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸಾಗರೋಪಾದಿಯಲ್ಲಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಹಿಂದೂ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ನಾವೇನು ಜೆಡಿಎಸ್ ಹತ್ರನೋ ಅಥವಾ ಕಾಂಗ್ರೆಸ್ ಹತ್ರನೋ ಏನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ನಾವೇನಾದ್ರೂ ನಿರೀಕ್ಷೆ ಅಥವಾ ಭರವಸೆ ಅಥವಾ ವಿಶ್ವಾಸ ಏನಾದ್ರೂ ಇಟ್ಕೊಂಡಿದ್ರೆ ನಮ್ಮಪ್ಪ ಸರ್ಕಾರದ ಮೇಲೆ ನಮ್ಮ ಪಕ್ಷದ ಮೇಲೇನೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಮೋದಿ ಮಜ್ಜಲ್ಲ ನೀವೆಲ್ಲ ನೋಡಿರ್ಬೋದು ಬರಬೇಕಾದ್ರೆಲ್ಲ ಕಾರ್ಯಕರ್ತರು ಘೋಷಣೆಗಳು ಕೂಗ್ತಾ ಇದ್ದರು ನಮಗೆ ಮೋದಿ ಮಾಡಲ್ಬೇಕು ಯೋಗಿ ಮಾಡಲ್ಬೇಕು ಅಂತ ಆ ಒಂದು ವಿಷಯದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಯಶಸ್ವಿ ಆಗ್ತಾರೆ ಅಂತ ನಮಗೂ ಭರವಸೆ ಇದೆ ತಮಗೆಲ್ಲ ಗೊತ್ತು ಕಾಂಗ್ರೆಸ್ ಅವರು ಏನು ಮಾಡ್ತಾಯಿದ್ರು ಇಷ್ಟು ವರ್ಷಗಳ ಕಾಲ ಕಳಸರಿ ಅವ್ರ ಸರ್ಕಾರದಲ್ಲಿ ಇದ್ದಾಗ ಎಷ್ಟು ಹತ್ಯೆಗಳಾಗಿದ್ದೋ ಎಷ್ಟು ಕೇಸ್ಗಳನ್ನ ಪಿ ಎಫ್ ಐ ಆಗ್ಬೋದು ಎಷ್ಟು ಎ ಪಿ ಐ ಕಾರ್ಯಕರ್ತರ ಮೇಲೆ ವಾಪಸ್ ತೆಗೆದ್ರು ಈಗ ಸಿದ್ದರಾಮಯ್ಯ ಆಗ್ಬೋದು ಸಿದ್ದರಾಮಯ್ಯನವರು ವೈಸ್ ಕ್ಯಾಪ್ಟನ್ ಆಗಿ ಜಮೀರ್ ಅಹಮದ್ನ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ವೈಸ್ ಕ್ಯಾಪ್ಟನ್ ಆಗಿ ನಲ್ಪಾಡ್ನ ಇಟ್ಕೊಂಡಿದ್ದಾರೆ ಜೆ ಡಿ ಎಸ್ ಅವರು ಕ್ಯಾಪ್ಟನ್ ಆಗಿ ಸಿ ಎಂ ಇಬ್ರಾಹಿಂನ ಇಟ್ಕೊಂಡಿದ್ದಾರೆ ಹಂಗಾಗಿ ನಮಗೆ ಭರವಸೆ ಇದೆ ಏನಾದರೂ ನ್ಯಾಯ ಸಿಕ್ಕಿದ್ರೆ ಅಥವಾ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಉಳಿಸಿದ್ರೆ ಅದು ಖಂಡಿತ ನಮ್ಮ ಸರ್ಕಾರನೇ ಉಳಿಸೋದು ಹಾಗಾಗಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಸಮಸ್ತ ಹಿಂದೂ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಇನ್ನು ಮರುಕಳಿಸ್ಬಾರ್ದು ಇದೇ ಕೊನೆಯಾಗಬೇಕು ನಮ್ಮೆಲ್ಲರದ್ದು ಒಂದು ಒಕ್ಕತಾಯ